ರಾಜ್ಯದಲ್ಲಿ ಬಿಜೆಪಿಯ ಎರಡು ಪಟ್ಟಿ ಅಂತ ರಿಲೀಸ್ ಆಗಿದೆ ಈ ಸಂದರ್ಭದಲ್ಲಿ ಬಂಡಾಯದ ಬಿಸಿ ಕೊಂಚ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಮೊದಲ ಪಟ್ಟಿ 189 ಕ್ಷೇತ್ರಗಳ ಮೊದಲ ಪಟ್ಟಿ ಬಿಡುಗಡೆಯಾದ ಸಂದರ್ಭದಲ್ಲೇ ಬಂಡಾಯದ ಬಿಸಿ ಎದ್ದಿತ್ತು ಈಗ ಎರಡನೇ ಪಟ್ಟಿ ಕೂಡ ರಿಲೀಸ್ ಆಗಿದೆ ಬಂಡಾಯದ ಕಾವು ಕೊಂಚ ಜಾಸ್ತಿ ಅಂತಾನೆ ಹೇಳಬಹುದು ಹಲವು ಅಭ್ಯರ್ಥಿ ಆಕಾಂಕ್ಷಿಗಳಿದ್ರು ಅವರಿಗೆ ಬಹಳ ನಿರಾಸೆ ಉಂಟಾಗಿದೆ ಈ ಎಲ್ಲ ವಿಚಾರವಾಗಿ ರಾಜ್ಯ ಬಿಜೆಪಿಯ ಅಪ್ಡೇಟ್ಸ್ ಏನು ಸದ್ಯದ ವರದಿ ಏನು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಹೌದು ಬಿಜೆಪಿ ಈಗಾಗಲೇ ತಮ್ಮ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಘೋಷಣೆ ಮಾಡಿದೆ ಆದರೆ ಬಿಜೆಪಿಯಲ್ಲೂ ಬಂಡಾಯದ ಬಿಸಿ ಜೋರಾಗಿದೆ ಇತ್ತ ಬಿಸಿಲು ನಾಡು ರಾಯಚೂರಿನಲ್ಲಿ ಬಿಸಿಲಿನ ತಾಪದ ಜೊತೆ ಬಂಡಾಯದ ತಾಪವೇ ಹೆಚ್ಚಾದಂತೆ ಕಾಣ್ತಾ ಇದೆ ರಾಯಚೂರು ನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಾಗಸ್ತಿ ಟಿಕೆಟ್ ಸಿಗದೇ ಇದ್ದಕ್ಕೆ ಬೇಸರಗೊಂಡಿದ್ದಾರೆ ಹೌದು ಸುಮಾಗಸ್ತಿ ರಾಜ್ಯಸಭಾ ಸದಸ್ಯರಾಗಿದ್ದ ದಿವಂಗತ ಅಶೋಕ್ ಗಸ್ತಿ ಪತ್ನಿ ಅಶೋಕ್ ಗಸ್ತಿ ಅಕಾಲಿಕ ನಿಧನದ ನಂತರ ಮೂಲ ಬಿಜೆಪಿ ಆರ್ಎಸ್ಎಸ್ ಹಿನ್ನೆಲೆ ಉಳ್ಳವರು ಸುಮಾಗಸ್ತಿ ಅವರನ್ನ ಮುನ್ನೆಲೆ ಬರಲು ಹೇಳಿದ್ರು ಅದರಂತೆ ಟಿಕೆಟ್ ನೀಡಿ ಅಂತ ಸುಮಾಗಸ್ತಿ ರಾಜನಾಯಕರಿಗೆ ಟಿಕೆಟ್ ಗೆ ಮನವಿಯನ್ನ ಮಾಡಿದ್ರು ಆದರೆ ಕೊನೆ ಘಳಿಗೆಯಲ್ಲಿ ರಾಯಚೂರು ನಗರ ಟಿಕೆಟ್ ಹಾಲಿ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗೆ ಸಿಕ್ಕಿದ್ದು ಸಹಜವಾಗಿಯೇ ಸುಮಾಗಸ್ತಿ ಹಾಗೂ ಮೂಲ ಬಿಜೆಪಿಗರು ಬೇಸರಗೊಂಡಿದ್ದಾರೆ ಟಿಕೆಟ್ ಕೈ ತಪ್ಪಿದ್ರಿಂದ ಪತಿ ಅಶೋಕ್ ಗಸ್ತಿ ಫೋಟೋ ಎದುರು ಸುಮಾಗಸ್ತಿ ಮೌನಕ್ಕೆ ಶರಣಾಗಿದ್ದಾರೆ ರಾಜ್ಯದಲ್ಲಿ ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಹಿನ್ನೆಲೆಯಲ್ಲಿ ಏನು ನಿನ್ನೆ 189 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂತದ್ದು ಇದೇ ವಿಚಾರಕ್ಕೆ ಇನ್ನು ರಾಯಚೂರಿನಲ್ಲಿ ಬಹಳಷ್ಟು ಆಕಾಂಕ್ಷಿಗಳು ಕೂಡ ನಗರ ವ್ಯಾಪ್ತಿಯಲ್ಲಿ ಇರುವಂತದ್ದು ಇನ್ನು ಏನು ರಾಜ್ಯಸಭಾ ಸಂಸದರಾಗಿರುವಂತ ದಿವಂಗತ ಅಶೋಕ್ ಗಸ್ತಿ ಅವರ ಧರ್ಮಪತ್ನಿ ಆಗಿರುವಂತ ಸುಮಾಗಸ್ತಿ ಅವರು ಇದ್ದರು ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಅಸಮಾಧಾನ ಆಗಿರುವಂತದ್ದು ಕೂಡ ಮಾತುಗಳು ಕೇಳಬರ್ತಾ ಇದೆ ಇನ್ನು ಯಾವೆಲ್ಲ ರೀತಿಯಾಗಿದೆ ಅಂತ ಅವರಿಗೆ ಅಸಮಾಧಾನ ಆಗಿದೆ ಪಕ್ಷದಿಂದ ಅನ್ಯಾಯ ಆಗಿದೆ ಅಂತ ಹೇಳಿದ್ದೆ ನಮ್ಮ ಜೊತೆಗೆ ಸುಮಾಗಸ್ತಿ ಅವರು ಕೂಡ ಇದ್ದಾರೆ ಅವರನ್ನೇ ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ ಮೇಡಂ ಇವಾಗ ನೀವು ಒಬ್ಬರು ಆಕಾಂಕ್ಷಿಯಾಗಿದ್ರಿ ಯಾವೆಲ್ಲ ರೀತಿ ನಿಮಗೆ ಅನ್ಯಾಯ ಆಗಿದೆ ಅಂತ ಇದು ಅನ್ಯಾಯ ಅಂತ ನಾನು ಅನ್ಕೊಳ್ತಾ ಇಲ್ಲ ವರಿಷ್ಠರು ಏನು ನಿರ್ಣಯ ತಗೊಂಡಿದ್ದಾರೆ ಅದು ಬಹಳ ಆಲೋಚಿಸಿ ಅವಲೋಕನ ಮಾಡಿ ತಗೊಳ್ತಾರೆ ನಮ್ಮದು ಒಂದು ಆಶಯ ಇಲ್ಲಿ ಪಕ್ಷದ ಕಾರ್ಯಕರ್ತರದ ಏನು ಅಂತಂದರೆ ಅಶೋಕ್ ಗಸ್ತಿರವರು ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ಅವ್ರಿಗೆ ವರಿಷ್ಠರು ಗುರುತಿಸಿ ಆ ಸೇವೆಯನ್ನು MP ರಾಜ್ಯಸಭಾ ಸ್ಥಾನವನ್ನು ಕೊಟ್ಟಿದ್ದರೂ ಕೂಡ ಬಹಳಷ್ಟು ದಿನಗಳವರೆಗೆ ಅವರು ಅದನ್ನು ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಈಗ ನೀವು ಬನ್ನಿರಿ ಇದೊಂದು ಒಳ್ಳೆಯ ಟೈಮ್ ಇದೆ ತಾವು ಅವರ ಆಸೆಗಳನ್ನು ಸಾಕಾರಗೊಳಿಸ್ಲಿಕ್ಕೆ ಅವರೇನು ರಾಯಚೂರಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದು ವಿಕಲ್ಪಗಳನ್ನು ಏನು ಇಟ್ಕೊಂಡಿದ್ರು ಏನು ಮಾಡಬೇಕಂತ ಕೆಲಸಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ರು ಅವನ್ನೆಲ್ಲ ತಾವು ಮಾಡಿರಿ ತಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಅಂದರು ಅವರು ಅದಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬರಬೇಕಂತೇಳಿ ಅಂದ್ಕೊಂಡಿದ್ವಿ ಇತ್ತ ರಾಯಚೂರು ನಗರ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ಗೊಂದಲಕ್ಕೆ ಕಾರಣ ಮೋದಿ ವಿರುದ್ಧ ಖುದ್ದು ಶಾಸಕರೇ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಆ ವಿವಾದಾತ್ಮಕ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ರಾಯಚೂರಿನ ಮೂಲ ಬಿಜೆಪಿಗರು ಆರ್ಎಸ್ಎಸ್ ಹಿನ್ನೆಲೆ ಉಳ್ಳವರು ಮೋದಿ ಅಭಿಮಾನಿಗಳು ಕೆರಳಿದ್ರು ರಾಷ್ಟ್ರ ನಾಯಕ ಅಂತ ಕರೆಸಿಕೊಳ್ತಾ ಇರುವಂತಹ ಮೋದಿ ವಿರುದ್ಧವೇ ನಾಲಿಗೆ ಹರಿಬಿಟ್ಟಿದ್ದಾರೆ ಅಂತ ಕೆಂಡಾಕಾರಿದ್ರು ಈ ಮಧ್ಯೆ ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ಕಾರ್ಯಕರ್ತರ ಮತ ಬೆಂಬಲ ಸಂಗ್ರಹಣದ ವೇಳೆಯೂ ಸುಮಾಗಸ್ತಿ ಅವರಿಗೆ ಟಿಕೆಟ್ ನೀಡುವಂತೆ ಹಲವರು ಮನವಿಯನ್ನ ಮಾಡಿದ್ರು ಜೊತೆ ರಾಯಚೂರು ನಗರ ಕ್ಷೇತ್ರದ ಮೂರು ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿತ್ತು ಅದರಲ್ಲಿ ಹಾಲಿ ಶಾಸಕ ಶಿವರಾಜ್ ಪಾಟೀಲ್ ಡಾಕ್ಟರ್ ಬಸನಗೌಡ ಪಾಟೀಲ್ ಹಾಗೂ ಸುಮಾಗಸ್ತಿ ಸೇರಿ ಮೂವರ ಹೆಸರನ್ನ ಫೈನಲ್ ಮಾಡಿ ಕಳುಹಿಸಲಾಗಿತ್ತು ಈ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವೊಬ್ಬ ಮಹಿಳೆಗೂ ಟಿಕೆಟ್ ಸಿಕ್ಕಿಲ್ಲ ಕೊನೆಯ ಗಳಿಗೆಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಫೈನಲ್ ಆಗಿ ಘೋಷಣೆ ಮಾಡಲಾಗಿದೆ ಇದರಿಂದ ಕಾರ್ಯಕರ್ತರು ಶಾಸಕರ ಮನೆಗೆ ಬಂದು ಸಿಹಿ ಹಂಚಿ ಶುಭಾಶಯ ತಿಳಿಸಿದ್ರು ಇನ್ನು ಶಾಸಕ ಶಿವರಾಜ್ ಪಾಟೀಲ್ ಇಂದು ಮುಂಜಾನೆಯಿಂದ ದೇವಸ್ಥಾನ ತೆರಳಿ ಪೂಜೆ ಸಲ್ಲಿಸಿ ಪ್ರಚಾರದ ಹೆಜ್ಜೆ ಮುಂದಿಟ್ಟಿದ್ದಾರೆ ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಇವತ್ತು ಬೆಳಗ್ಗೆ ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ತಿರುಗಾಡಿ ಮನೆ ಮನೆಗೆ ಮತವನ್ನು ಕೇಳುವ ಬಿಜೆಪಿ ಪಕ್ಷಕ್ಕೆ ಮತ್ತು ನನಗೆ ಮತವನ್ನು ಕೇಳುವ ಮೂಲಕ ನಾವು ಪ್ರಚಾರದ ಸಭೆ ಆರಂಭ ಮಾಡಿದ್ದೇವೆ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿಯಾಗಿ ಎಲ್ಲ ಶ್ರೀಗಳ ಆಶೀರ್ವಾದನೂ ನಾವು ಪಡೆದಿದ್ದೇವೆ ಮತ್ತು ಜನ ಸಂಪೂರ್ಣವಾಗಿ ಬಿಜೆಪಿ ಪಕ್ಷಕ್ಕೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲ ಸಮಾಜದವರು ವಾರ್ಡ್ ನಂಬರ್ 26ರಲ್ಲಿ ನಮ್ಮ ಗೌಡ ಸಮಾಜದವರು ಉಪವಾಸ ಸಮಾಜದವರು ನಮ್ಮ ಕ್ಷತ್ರಿಯರು ಎಲ್ಲರೂ ನಮಗೆ ಸಂಪೂರ್ಣ ಬೆಂಬಲ ತೋರಿಸಿ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿದರಂತೆ
ಅದೇನೇ ಇರಲಿ, ಟಿಕೆಟ್ ಕೈ ತಪ್ಪಿರೋದ್ರಿಂದ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಬೇಸರ ವ್ಯಕ್ತವಾಗ್ತಾ ಇದೆ. ಆದರೆ ಬಿಜೆಪಿ ರಾಜ್ಯ ನಾಯಕರು ಈ ಬಂಡಾಯವನ್ನ ಅದೇಕೆ ತಣ್ಣಗಾಗಿಸ್ತಾರೋ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಜೀ ಕನ್ನಡ ನ್ಯೂಸ್, ರಾಯಚೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.